ಒಂದೇ ಪಾರ್ಲಿಮೆಂಟ್ನ ಒಳಗೆ ಒಂದು ಬಾಗಿಲಾಕಿ ಎರಡು ಕೆಪಾಸಿಟಿಗೆ ಇಟ್ಟರೆ ಸರಿಯಾಗ್ಬೋದೇನೋ, ಇಲ್ಲದಿದ್ರೆ ಅವ ಈಚೆ ಕಡೆ ಬಂದ್ರೆ ನಾವು ಏನಾದ್ರೂ ವ್ಯವಸ್ಥೆ ಮಾಡಬೇಕಾಗ್ತದೆ. ಈಗ ನೀವು ಅಸೆಂಬ್ಲಿಯನ್ನು ಬಿಟ್ಟು ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರು. ನಾನು ನೋಡಿದೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋವನ್ನು ಹಿಡ್ಕೊಂಡು ನಿಂತಿದ್ದ, ಏನೋ ಒಂದು ಭಯ ಬಂದಾಗ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ತ್ರಿಶೂಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಹಾಗಾಗಿ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಸಿಕ್ಕುವುದಿಲ್ಲ, ಹಾಗಾಗಿ ಈಶ್ವರ ಶಾಂತಿ ಪ್ರಿಯ ಅಂತ. ಈ ಹುಚ್ಚನಿಗೆ ಗೊತ್ತಿಲ್ಲ, ಮೂರಳೆ ಕಣ್ಣನ್ನು ಬಿಟ್ಟರೆ ಇವ ಸುಟ್ಟು ಬೂದಿ ಆಗ್ತಾನೆ ಅನ್ನುವಂತ ವಿಷಯ ಇವನಿಗೆ ಗೊತ್ತಿಲ್ಲ. ಇವ ಬಾಯಿ ಬಂದಾಗ ಮಾತಾಡಿ ತೋರಿಸ್ಕೊಂಡು ಅದ್ರ ಬಗ್ಗೆ ಏನೋ ಮಾತಾಡಿದ, ಅದು ಹಾಗೆ ಅದು ಇದೆ. ನಾನು ಅದನ್ನ ಡೆಪ್ತ್ ಆಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ವಿಷಯ ಇಷ್ಟೇ, ಹಿಂದೂ ವಿರೋಧಿ ನೀತಿಯನ್ನ ಅವ ನನ್ನಲ್ಲಿ ಅಳವಡಿಸ್ಕೊಂಡಿದ್ದಾನೆ. ಅವ ಕೇರಳಕ್ಕೆ ಬಂದಾಗ ಸೆಕ್ಯುಲರ್, ತಮಿಳ್ನಾಡಿಗೆ ಹೋದಾಗ ಅವ ನಾಸ್ತಿಕನಾಗ್ತಾನೆ, ನೀವು ನೋಡಬೇಕಾದ್ರೆ. ಗುಜರಾತ್ ಆ ಸೈಡ್ ಎಲ್ಲ ಹೋದಾಗ ಅವ ಶಿವಭಕ್ತನಾಗ್ತಾನೆ, ಅವ ನಾರ್ತ್ ಈಸ್ಟ್ಗೆ ಹೋದಾಗ ಅವ ಕ್ಯಾಥಲಿಕ್ ಆಗ್ತಾನೆ. ಅವ ಅವನಂತ ದೊಡ್ಡ ಅವನಿಗೆ ಏನು ಹೇಳೋದ ಶಬ್ದ ಎಲ್ಲ ಕೆಲವೆಲ್ಲ ಬರ್ತುಂಟು ಮನಸ್ಸಿಗೆ. ತುಂಬಾ ಜನ ಇದ್ದಾರೆ ಹೇಳಿದ್ರೆ ಒಳ್ಳೇದಾಗ್ಲಿಕ್ಕಿಲ್ಲ, ನೀವು ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಅವನಿಗೆ ಯಾವ ರೀತಿ ನಾವು ಯಾವ ಶಬ್ದಗಳ ಪ್ರಯೋಗದ ಮೂಲಕ ಅವನನ್ನ ಸಂಬೋಧಿಸಬಹುದು ಅನ್ನೋದಂತ ನೀವೇ ನೆನೆಸ್ಕೊಂಡು ಸ್ವಲ್ಪ ಎರಡು ಶಾಪ ಹಾಕಿದ್ರು ತೊಂದರೆ ಇಲ್ಲ. ರಾಹುಲ್ ಗಾಂಧಿ, ನಾನು ಹಿಂದೂ ಸಮಾಜಕ್ಕೆ ಪತ್ರಿಕಾ ಮಾಧ್ಯಮ ಮಿತ್ರ ಇದ್ದಾರೆ, ರಾಜಕೀಯ ಇದ್ದತೆ, ಈ ರೀತಿಯ ವ್ಯಕ್ತಿಗಳನ್ನ ನಾವು ಹಾಲು ಹಿಡಿದು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹದಿನೈದು ವರ್ಷಗಳ ನಂತರ ಹಿಂದೂಗಳು ಮನೆಯಿಂದ ಹೊರಗೆ ಕಾಲು ಇರ್ಲಿಕ್ಕೆ ಆಗದಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ಖಂಡಿತ ತರ್ತಾರೆ. ಆಗ ಕಾಂಗ್ರೆಸ್ ನಲ್ಲಿ ಇರುವಂತ ಹಿಂದೂಗಳಿಗೆ ನೆನಪಾಗ್ತದೆ, ಭಜನ್ಮಳ ಬೇಕು, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಬೇಕು ಅನ್ನುವುದನ್ನ ಈ ಹಿಂದೂ ನಾಯಕರು ಯಾರು ಕಾಂಗ್ರೆಸ್ ನಲ್ಲಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೇನೆ, ನಾವು ನಿಮ್ಮ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಆದ್ರೂ ಸಹ ಹಿಂದೂ ಸಮಾಜದ ವಿರುದ್ಧ ಮಾತಾಡುವಂತ ಹಿಂದೂ ಇಂಥ ವ್ಯಕ್ತಿಗಳಿಗೆ ಮಣೆ ಹಾಕಬೇಡಿ, ಖಂಡಿತ ನಿಮ್ಮ ಕುತ್ತಿಗೆಗೆ ಮುಂದೆ ಬರ್ತದೆ. ಕೇರಳದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಹಿಂದೂ ನಾಯಕರು, ಕಾಂಗ್ರೆಸ್ ಅಲ್ಲಿ ಇರುವಂತ ಹಿಂದೂ ನಾಯಕರು ನಮ್ಮ ಮನೆ ಹೆಣ್ಮಕ್ಕಳನ್ನ ಈ ಜಿಹಾದಿ ಶಕ್ತಿಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಜರಂಗ ದಳದ ಕಾರ್ಯಕರ್ತ ಪತ್ರ ಬಂದು ಹೇಳ್ತಾ ಇದ್ದಾರೆ, ಕಾಪಾಡಿ ನಮ್ಮ ಹೆಣ್ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ, ಏನಾದ್ರೂ ಮಾಡಿ ವಾಪಸ್ ತನ್ನಿ ಅನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ. ಖಂಡಿತ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಅದಕ್ಕೆ ಆಸ್ಪತ್ರೆ ಕೊಡುವುದಿಲ್ಲ, ಆದ್ರೆ ದಕ್ಷಿಣ ಜಿಲ್ಲೆಯ ಒಂದೇ ಸಮಸ್ಯೆ ಅಲ್ಲ, ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ. ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹೇಳದ ಹಾಗೆ ಒಂದೇ ಪಾರ್ಲಿಮೆಂಟ್ನ ಒಳಗೆ ಒಂದು ಬಾಗಿಲಾಕಿ ಎರಡು ಕೆಪಾಸಿಟಿಗೆ ಇಟ್ಟರೆ ಸರಿಯಾಗ್ಬೋದೇನೋ, ಇಲ್ಲದಿದ್ರೆ ಅವ ಈಚೆ ಕಡೆ ಬಂದ್ರೆ ನಾವು ಏನಾದ್ರೂ ವ್ಯವಸ್ಥೆ ಮಾಡಬೇಕಾಗ್ತದೆ. ಈಗ ಯಾರಾದ್ರೂ ಪುಂಡ್ರ ಯಾರಾದ್ರೂ ಕಾಂಗ್ರೆಸ್ ಅವ್ರು ಇದ್ರೆ ಹೇಳ್ತಾರೆ ಆರು ಬರೋ ಶೆಟ್ಟು ತ್ರೆಟ್ಟು ಕೊರಿ ಯಾರಾದ್ರೂ ಬಿತ್ತು ನೀವು ಕೇಸ್ ಮಾಡ್ಲಿ ಅಂತ. ಇದೆಲ್ಲ ಕೇಸ್ ಇಲ್ಲ, ಹರೀಶ್ ಇಲ್ಲ, ಇವತ್ತು ಇವ್ರ ಮೇಲೆ ಕೇಸ್ ಇದೆ, ಇವ್ರು ಫ್ರೆಶ್ ಇದ್ದಾರೆ, ಇನ್ನು ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಕೇಸ್ ಆಗಿದೆ, ಇವರೆಲ್ಲರ ಮೇಲೆ ಸಹ ಕೇಸ್ ಆಗಿದೆ, ಸಣ್ಣ ಕೇಸ್ ಆಗಿದೆ.